ಪಿನ್ಯ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಹೊಸ ಪರ್ವ ಇದು ಕಾಂಗ್ರೆಸ್ ಪರ್ವ ಪ್ರಾರಂಭವಾಗಿದ್ದು, ಈ ಬಾರಿ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಕೆಪಿಸಿಸಿ ಸಂಯೋಜಕ ಕೆಸಿ ಅಶೋಕ್ ಅವರು ತಿಳಿಸಿದ್ದಾರೆ. ಇನ್ನು ದಾಸರಹಳ್ಳಿಯ ನೆಲೆ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಪೂಜೆ ಸಲ್ಲಿಸಿ ಸಾವಿರಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ ಗೆಲುವಿಗಾಗಿ ಪಾದಯಾತ್ರೆ ಮೂಲಕ ದಾಸರಹಳ್ಳಿ ಮೆಟ್ರೋ ನಿಲ್ದಾಣದವರೆಗೂ ನಡೆಸಿ ಬಳಿಕ ಮಾತನಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಬಿಜೆಪಿ ಜೆಡಿಎಸ್ ಕ್ಷೇತ್ರದಲ್ಲಿ ದುರಾಡಳಿತವನ್ನು ನಡೆಸುತ್ತಿವೆ. ಈಗ ಬದಲಾವಣೆಯ ಪರ್ವ ಆರಂಭವಾಗಿದ್ದು, ಈ ಬಾರಿ ಕಾಂಗ್ರೆಸ್ಗೆ ಜಯವಾಗಲಿದೆ. ಯೂತ್ ಕಾಂಗ್ರೆಸ್ನಲ್ಲಿ 33 ವರ್ಷ ಸೇವೆ ಸಲ್ಲಿಸಿದ್ದೇನೆ. ನಗರಸಭೆಯ ಅಧ್ಯಕ್ಷನಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದೇನೆ. ಅದನ್ನು ಜನರು ಮರೆತಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನ ಪಕ್ಷ ಎಂದು ಜನತೆ ಹೇಳುತ್ತಿದ್ದಾರೆ. ಕೆಪಿಸಿಸಿಗೆ ಟಿಕೆಟ್ಗಾಗಿ 8 ಅರ್ಜಿ ದಾಸರಹಳ್ಳಿಯಿಂದ ಹೋಗಿವೆ. ಈ 3 ಜನ ಕ್ಷೇತ್ರದಲ್ಲಿ ಒಂದಾಗಿದ್ದೇವೆ. ಯಾರಿಗೆ ಟಿಕೆಟ್ ನೀಡಿದರೂ ಕಾರ್ಯಕರ್ತ ಮುಖ್ಯ. ನಮಗೆ ಉಳಿದ 5 ಮಂದಿಯನ್ನು ಒಮ್ಮತಕ್ಕೆ ತರುತ್ತೇವೆ ಎಂದರು. ಬಿಬಿಎಂಪಿ ಮಾಜಿ ಸದಸ್ಯ ಕೆ ನಾಗಭೂಷಣ್ ಮಾತನಾಡಿ, ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ ಇದೆ. 50-60 ಸಾವಿರ ಮತದಾರರಿದ್ದಾರೆ. ಸ್ವಲ್ಪ ಪ್ರಯತ್ನ ಮಾಡಿದರೆ 100% ಆಗುತ್ತದೆ ಎಂದು ತಿಳಿಸಿದರು. ತಮಗೆಲ್ಲ ತಿಳಿದಂಗೆ ಈ ದೇಶ, ಈ ರಾಜ್ಯ, ಈ ಪ್ರಪಂಚದಲ್ಲೇ ನಡೀತಕ್ಕಂಥ ದೊಡ್ಡ ಹಬ್ಬ ಇದಂದರೆ ಮಕರ ಸಂಕ್ರಾಂತಿ. ಯಾಕೆಂದರೆ 3 ರೇಖೆ ಸಮಾನವಾಗೋದು ಭಾರತ ದೇಶದಲ್ಲಿ ಮಾತ್ರನೇ. ಅದಕ್ಕೋಸ್ಕರ ಈ ಭಾರತ ದೇಶದಲ್ಲಿ ಭಾಳ ದೊಡ್ಡ ಸಂಕ್ರಮಣ ಇದು. ಮಕರ ಸಂಕ್ರಮಣ ರೇಖೆ ಆದೋಗುವಂಥದ್ದು ಜ್ಯೋತಿ, ಮಕರ ಜ್ಯೋತಿ ನಿಲ್ತಕ್ಕಂಥದ್ದು. ಈ ಒಂದು ಜ್ಯೋತಿ ಈ ವರ್ಷ 2023 ಕರ್ನಾಟಕದ ಕಾಂಗ್ರೆಸ್ನ ಜ್ಯೋತಿ, ಕರ್ನಾಟಕದ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ನ ಜ್ಯೋತಿಯಾಗಿ ಬೆಳಗ್ತದೆ. ಇದು ಅಂಥ ಅದ್ಭುತವಾದಂಥ ಮಕರ ಜ್ಯೋತಿ ಈ ಬಾರಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜ್ಯೋತಿ ಖಚಿತವಾಗಿ ಜನತೆಯ ಆಶೀರ್ವಾದ, ಜನ ಆಶೀರ್ವಾದದಿಂದ ಬರೋದಲ್ಲಿ ನಿಶ್ಚಿತ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂಥ ಒಂದು ವಿಶೇಷವಾದಂಥ ಈ ಹಬ್ಬದ ದಿನ ನೀವೆಲ್ಲರೂ ನಮಗೆ ಬಂದಿದ್ದೀರಾ, ನಿಮ್ಮೆಲ್ಲ ದರ್ಶನವನ್ನು ನಮ್ಗೆ ಕೊಟ್ಟಿದ್ದೀರಾ. ಇವತ್ತಿನ ಹೊಸ ಪರ್ವ, ಉತ್ತರಾಯಣದ ಪರ್ವ, ಕರ್ನಾಟಕದ ಕಾಂಗ್ರೆಸ್ನ ಪರ್ವ, ದಾಸರಹಳ್ಳಿಯ ಕಾಂಗ್ರೆಸ್ ಪರ್ವ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆಲ್ಲರೂ ನಿಮಗೆ ವಿಶೇಷವಂತ ನಾನೆಲ್ಲ ನಿಮಗೆ ನಿಮ್ಮ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ವಿಶೇಷವಾಗಿ ನಾನು ಕೆಸಿ ಅಶೋಕ್, ದಾಸರಹಳ್ಳಿ ನಗರಸಭೆಯ 2 ಬಾರಿ ಅಧ್ಯಕ್ಷರಾಗಿ, 2 ಬಾರಿ ಕೌನ್ಸಿಲರಾಗಿ, ಯೂತ್ ಕಾಂಗ್ರೆಸ್ಸಿಂದ, ಯುವಕ ಕಾಂಗ್ರೆಸ್ನಿಂದ, ಬ್ಲಾಕ್ ಕಾಂಗ್ರೆಸ್ನ ಬಂದು DCC, DYC, ಜಿಲ್ಲಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ಸು ಮತ್ತು ರಾಜ್ಯ ಕಾಂಗ್ರೆಸ್ನ ಮಹಾಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿ ಈ ರಾಜ್ಯದ 17-18 ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಬ್ಸರ್ವರ್ ವೀಕ್ಷಕನಾಗಿ ಕೆಲಸ ಮಾಡಿ, 2 ರಾಜ್ಯಗಳಲ್ಲಿ ಅಬ್ಸರ್ವರ್ ಕೆಲಸ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿ ಸತತವಾಗಿ ನನ್ನ 33 ವರ್ಷದ ಜರ್ನಿಯನ್ನು, ಪ್ರಯಾಣವನ್ನು ಮಾಡಿದ್ದೇನೆ. ಅದೇ ಪ್ರಕಾರ ಈಗ ನಾನು KPCC ಸಹ ನನ್ನ ಕೋಆರ್ಡಿನೇಟರಾಗಿ, ಸಂಯೋಜಕರಾಗಿ ನೇಮಕ ಮಾಡಿದರೆ ನಮ್ಮೆಲ್ಲ ಕುಟುಂಬ, ಆಗಲೇ ಸನ್ಮಾನ್ಯ ಸ್ನೇಹಿತರು ನಾಗಭೂಷಣ್ ಅವರು ತಿಳಿಸಿದಾಗೆ ನಾವೆಲ್ಲ ಇಡೀ ಕುಟುಂಬದಲ್ಲಿ ಅವತ್ತಿಂದನೂ ತಲೆಮಾರುಗಳಿಂದ ನಾವು ಕಾಂಗ್ರೆಸ್ನ ಬಂದಂಥದ್ದು. ನನ್ನ ಈ 33 ವರ್ಷದ ಕಾಂಗ್ರೆಸ್ನ ಪಯಣ ಭಾಳ ಯಶಸ್ವಿಯಾಗಿ ನಾನು ಮಾಡಿದೆ. ನನಗೂ ಕಾಂಗ್ರೆಸ್ ಪಕ್ಷ 2 ಬಾರಿ ಕಾರ್ಪೊರೇಷನ್ಗೆ ಸೀಟ್ ಕೊಟ್ಟಿದೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಅಬ್ಬಿಗೆರೆ ರಾಜಣ್ಣ, ಡಾಕ್ಟರ್ ನಾಗಲಕ್ಷ್ಮಿ, ಡಾಕ್ಟರ್ ಎಸ್ ಮಂಜುನಾಥ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.